ಇಡೀ ಮನೆಗೆ ಮೆಚ್ಚಿಗೆ ಅಂತ ನನ್ನ ಮಗಳು ನಿಮಗೆ ಮಾತ್ರ ಯಾಕೆ ಇಷ್ಟ ಆಗಲಿಲ್ಲ ಇವತ್ತು ನನಗೊಂದು ವಿಷಯ ಅರ್ಥ ಆಯ್ತು ನೀವು ಯಾಕೆ ಬಡೂರ್ ಮನೆಯಿಂದನೇ ಹೆಣ್ಣನ್ನ ತರ್ತೀರಾ ಅಂತ ನಿಮ್ಮ ಮಟ್ಟದಲ್ಲಿರೋರು ಮನೆಯಿಂದ ಹೆಣ್ಣನ್ನ ತಂದ್ರೆ ನೀವು ಒಂದೇ ಒಂದು ಮಾತಾಡಿದ್ರು ಅಲ್ಲೇ ತಿರುಗಿ ಸುತ್ತರ ಕೊಡ್ತಾರೆ ಅದನ್ನ ನಿಮ್ಮ ಕೈ ಸಹಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅದೇ ನಮ್ಮ ತೋರ್ ಮನೆಯಿಂದ ಹೆಣ್ಣನ್ನ ತಂದ್ರೆ ನೀವು ಏನೇ ಅಂದ್ರು ಸಹಿಸ್ಕೊಂಡ್ ಬಾಯಿ ಮುಚ್ಚಿಕೊಂಡಿರ್ತಾರೆ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಮಾ ನಮ್ಮಂತವ್ರ ಸಹನೆಗೂ ಮಿತಿ ಇರುತ್ತೆ ಆ ಮಿತಿ ಮೀರಿದ್ರೆ ಇಂಥ ಮಾತುಗಳು ಬರುತ್ತೆ ಈ ಮಾತುಗಳಿಗೆ ಕಾರಣ ನೀವು ಮಗಳು ಈ ಮನೆಯಲ್ಲಿ ಏನೇ ನರಕ ಅನುಭವಿಸಿದ್ರು ಅದಕ್ಕೆಲ್ಲ ಕಾರಣ ನೀವೇ ಜೊತೆಗೆ ಅವಳಿ ಮನೆ ಬಿಟ್ಟು ಹೋಗಿದ್ರು ಅದಕ್ಕೂ ಕಾರಣ ನೀವೇ ನೀವೇ ಸಾಕು ಸಾಕು ಭಾಗ್ಯ ಕೋಪಕ್ಕೆ ಉತ್ತರ ಕೊಡೋದು ಕೋಪದಲ್ಲಿ ಉತ್ತರ ಕೊಡೋದು ಎರಡು ತಪ್ಪೆ ನೋಡಿ ಮಾ ನನ್ನ ಮಗಳು ಯಾವ ಕಾರಣಕ್ಕೆ ಈ ಮನೆಯಲ್ಲಿ ಇಲ್ಲ ಅಥವಾ ನೀನು ಹೇಳೋ ಹಾಗೆ ಯಾವ ಕಾರಣಕ್ಕೆ ಈ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ನನ್ನ ಮಗಳು ಏನೇ ಮಾಡಿದ್ರು ಅದು ಒಳ್ಳೆದಕ್ಕೆ ಮಾಡ್ತಾಳೆ ಹೊರತು ಕೆಟ್ಟದಕ್ಕಲ್ಲ ಅದನ್ನ ಅರ್ಥ ಮಾಡ್ಕೊಂಡ ದಿನ ನೀವು ನನ್ನ ಮಗಳನ್ನ ಅರ್ಥ ಮಾಡ್ಕೊತೀರಾ ಆ ಬುದ್ಧಿ ನಿಮಗೆ ಈ ಜನ್ಮದಲ್ಲಿ ಬರೋದಿಲ್ಲ ಅದು ನನಗೆ ಗೊತ್ತು ಬನ್ನಿ ನಾವಿವತ್ತು ಬಂದಿದ್ದು ಕೇವಲ ನಿಮಗೆ ಹೇಳಿ ಹೋಗೋದಿಕ್ಕೆ ಬೆಳಗೋ ದೀಪನ ಸುಡೋ ಬೆಂಕಿ ಅಂತ ಅಂದ್ಕೋಬೇಡಿ ಅಂತ ನನ್ನ ಮಗಳಿಗೆ ಏನು ಆಗಿರಬಾರದು ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಒಂದು ವೇಳೆ ಏನಾದರೂ ಆಗಿದ್ರೆ ನಿಮ್ಮನ್ನ ಮಾತ್ರ ಬಿಡೋದು ನನ್ನ ಮಗಳಿಗೆ ಏನು ಆಗಿರಬಾರ್ದು ಅಂತ ನಾನು ದೇವರನ್ನ ಬೇಡ್ಕೊತೀನಿ ಒಂದು ವೇಳೆ ಏನಾದರೂ ಆಗಿದ್ರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದು ಅತ್ತೆ ಅವರಷ್ಟೆಲ್ಲ ಮಾತಾಡಿದ್ರು ನೀವು ಯಾಕೇನು ಉತ್ತರ ಕೊಡದೆ ಸುಮ್ಮನಾಗ್ ಬಿಟ್ರಿ ಮಧುರಾ ನಾನು ಮಕ್ಕಳನ್ನ ಹೆತ್ತಿದ್ದೀನಿ ಕಣೆ ಅಷ್ಟೇ ಅಲ್ಲ ಒಂದು ಮಗನ ಕಳ್ಕೊಂಡಿದ್ದೀನಿ ಕೂಡ ತಾಯಿ ಹೃದಯದ ನೋವು ಹೇಗೆ ಮಾತಾಡ್ಸೋದು ಅದು ತಪ್ಪಲ್ಲ ನಾವು ಅವರನ್ನ ಬಯ್ಯೋದ್ರಿಂದ ಸಮಾಧಾನ ಮಾಡಿಕೊಂಡು ನಮ್ಮನ್ನ ಬಯ್ಯೋದ್ರಿಂದ ಭಾಗ್ಯ ಸತ್ಯಕ್ಕೆ ಸಮಾಧಾನ ಮಾಡಿಕೊಂಡ್ಲು ಯಾವುದೇ ತಾಯಿ ಮನಸ್ಸಿಗೆ ನೋವಾದ್ರೆ ಆಗೋದು ಭೂಕಂಪನೆ ಆದ್ರೆ ಮಾತು ಮಾತುಗೂ ಬಯ್ಯೋ ನನಗೆ ಗೌರಿ ಮೇಲೆ ಪ್ರೀತಿನೇ ಇಲ್ಲ ಅಂದ್ಕೊಂಡಿದ್ದಾರೆ ಕಣೆ ಪ್ರೀತಿ ಇರೋದಕ್ಕೆ ತಾನೆ ನಾನೊಳಗಷ್ಟು ಬಯ್ಯೋದು ಆ
ಎಷ್ಟು ಕಷ್ಟ ಆಯ್ತಲ್ವಾ? ಅವತ್ತು ನಿಮ್ಮೂರಲ್ಲಿ ನಮ್ಮ ಕಾರ್ ಪಂಚರ್ ಆದಾಗ ನಮಗೂ ಕಷ್ಟ ಆಗಿತ್ತು. ಅವಾಗ ನೀನು ಸಹಾಯ ಮಾಡ್ತಿ ತಾನೆ? ನೀನು ಮಾಡಿದ ಸಹಾಯನೇ ನಿನ್ನ ಇವಾಗ ಕಾಪಾಡ್ತಿರೋದು. ಹ್ಞೂ, ಸರಿ ಹೇಳು. ಏನು, ನೀನು ಬೆಂಗಳೂರಿಗೆ ಯಾಕೆ ಬಂದಿದ್ದು? ನನ್ನ ಗಂಡನ ಹುಡ್ಕೊಂಡು. ಯಾಕೆ? ಅವ್ನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಗೊತ್ತಾ? ಅದಕ್ಕೆ ಫೋನಲ್ಲೂ ಮಾತಾಡ್ತಿಲ್ಲ, ಊರಿಗೂ ಬರ್ತಿಲ್ಲ. ಬಾ ಅಂತ ದಬಾಯಿಸಿ ಕರಿಬೇಕಾಗಿತ್ತು. ಅಯ್ಯಯ್ಯೋ, ಗಂಡನ ಹಾಗೆಲ್ಲ ದಬಾಯಿಸ್ಬಾರ್ದು. ಇಷ್ಟಕ್ಕೂ ಮಾತಾಡ್ದೇ ಇರೋನ ದಬಾಯಿಸೋದು ಹೇಗೆ? ಫೋನ್ ಮಾಡಬೇಕಾಗಿತ್ತು. ಅಪಘಾತ ಆದಾಗ ಫೋನ್ ಕಳೆದೋಯ್ತು. ಹೇಳಿದ್ನಲ್ಲ, ನನ್ನ ಗಂಡನ ನಂಬರ್ ನನ್ನ ಬಾಯಿಪಾಠ ಆಗಿಲ್ಲ. ಆ ನಂಬರ್ ಅದೇ ಫೋನಲ್ಲಿತ್ತು. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಹೋಗ್ಲಿ, ಇಷ್ಟಕ್ಕೂ ನಿನ್ನ ಗಂಡ ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾನೆ? ನಿನಗೂ ಅವನಿಗೂ ಏನಾದ್ರು ಜಗಳ ಆಯ್ತಾ? ಇಲ್ಲಪ್ಪ, ನನ್ನ ಗಂಡ ನಾನು ಪೇಟೆ ಹುಡುಗಿರ ಥರ ಚೂಡಿದಾರ ಹಾಕೋಬೇಕು ಅಂತ ಆಸೆ ಪಟ್ಟ. ನಾನು ಹಾಕ್ಕೊಂಡೆ, ಆದರೆ ಮಾನ ಮರ್ಯಾದೆ ಎಲ್ಲ ಬೀದಿಲ್ ಹರಾಜ್ ಆಗ್ತಿದ್ಯಾನೆ. ಅಯ್ಯೋ ರಾಮ, ಇಷ್ಟೊಂದೆಲ್ಲ ಆದ್ರೂ ನಿನ್ ಗಂಡ ಏನು ಮಾಡ್ಲಿಲ್ವಾ? ಇಲ್ಲ, ಅಜ್ಜಮ್ಮನ ಹತ್ರ ಮಾತಾಡ್ದ. ಏನು ಬೇಕಾದ್ರೂ ನೆಡ್ಸು, ನಾವ್ ಈ ಮನೇಲಿ ಇದ್ರೆ ತಾನೆ ನೀನ್ ಏನು ಬೇಕಾದ್ರೂ ನೆಡ್ಸಕ್ಕಾಗದು. ಅಲ್ಲ, ನಿನ್ ಗಂಡ ಕರ್ದಾಗ ಹೋಗತ್ತಾನೆ? ಅಲ್ಲ, ಹೋದ್ರೆ ಮನೆ ಉಳ್ದಂಗ ಆಗತ್ತಲ್ಲ, ತಪ್ಪು ತಾನೆ? ಮನೆ ಉಳ್ಸಕ್ ಹೋಗಿ ನಿನ್ ಸಂಸಾರ ಹಾಳು ಮಾಡ್ಕೋತೀಯ. ಸಂಸಾರ ಅನ್ನೋದು ಮರ, ಸಿಟ್ಟು ಅನ್ನೋದು ಎಲೆ. ಎಲೆ ಬಿದ್ರೆ ಮತ್ತೆ ಚಿಗುರುತ್ತೆ, ಆದ್ರೆ ಮರನೇ ಬಿದ್ದೋದ್ರೆ? ಹಾಗೆ ಕುಟುಂಬ ಅನ್ನೋದು ಒಂದು ಆಲದ ಮರ, ಅದ್ರಲ್ಲಿ ಎಷ್ಟೊಂದು ಸಂಸಾರಗಳಿರುತ್ತೆ. ಬೇಜಾರಾಯ್ತು ಅಂತ ಬೇರ್ನೆ ಕಿತ್ಕೊಂಡ್ ಬರ್ಬಾರ್ದು. ಹಾಗಾದ್ರೆ ನಿನ್ ಗಂಡ ಕೆಟ್ಟವನು? ಇಲ್ಲಪ್ಪ, ಅವನು ದೇವ್ರು. ಇಲ್ಲಾಂದ್ರೆ ಅವ್ನು ನನ್ನನ್ನು ವಹಿಸ್ಕೊಂಡು ಯಾಕೆ ಮಾತಾಡ್ತಿದ್ದ? ಮತ್ತೆ ಹೀಗೆ ಯಾಕೆ ಮಾತಾಡ್ತಿಲ್ಲ? ಕೋಪ ಅಷ್ಟೆ, ಮತ್ತೆ ಸರಿ ಹೋಗ್ಬಿಡುತ್ತೆ. ಸರಿ ಹೋಗೋದಾಗಿದ್ರೆ ನೀನ್ಯಾಕೆ ಇಲ್ಲಿವರೆಗೂ ಹುಡ್ಕೊಂಡ್ ಬರ್ಬೇಕಾಗಿತ್ತು? ಅದು ನಮ್ಮ ಅಜ್ಜಮ್ಮನ ಹುಟ್ಟಿದಬ್ಬ ಇತ್ತು, ಅದಕ್ಕೆ ಅವ್ರ ಮೊಮ್ಮಗ ಬಂದೇ ಬರ್ತಾರೆ ಅಂತ ಅವ್ರು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಮುಂದೆ ನನ್ನ ಗಂಡ ಕೆಳಗೆ ಬೀಳ್ಬಾರ್ದು ಅಂತ ನನ್ನ ಆಸೆ, ಅದಕ್ಕೆ ಹುಡ್ಕೊಂಡು ಬಂದೆ. ಆದರೆ ಈಗ ನನ್ನ ಗಂಡ ಸಿಗಲ್ಲ, ನಾನು ಊರಿಗೆ ವಾಪಸ್ ಹೋಗಬೇಕು. ಅಜ್ಜಮ್ಮನನ್ನು ಮತ್ತೆ ಬೈತಾರೆ. ಇಷ್ಟೊತ್ತಿಗಾಗಲೇ ಏನು ಅನ್ಕೊಂಡಿರ್ತಾರೋ ಏನೋ, ನಮ್ಮನೆ ಫೋನ್ ಬೇರೆ ಸರಿಯಿಲ್ಲ. ಈಗ ನಾನೇನು ಮಾಡಲಿ? ನೋಡು, ಈಗೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹೀಗಿರುವಾಗ ಯೋಚನೆ ಬಿಟ್ಟು ಆರಾಮಾಗಿ 2 ದಿನ ಇಲ್ಲೇ ಇರು. ಆಮೇಲೆ ನಾನೇ ನಿನ್ನ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಬರ್ತೀನಿ, ಆಯ್ತಾ? ಅಂತೂ ನೀ ನನ್ನ ಕಣ್ಗೆ ಒಳ್ಳೆ ಹಳೆ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಹೀರೋಯಿನ್ ಥರ ಕಾಣ್ತಿದ್ಯಾ. ಹರಕೆ ಅಂತೆ, ವ್ರತ ಅಂತೆ, ಉಳ್ಸೇವೆ ಅಂತೆ, ಅಬ್ಬಬ್ಬಬ್ಬಬ್ಬಾ, ಈಗಿನ ಕಾಲದಲ್ಲೂ ಸಂಸಾರಕ್ಕೋಸ್ಕರ ಇಷ್ಟೊಂದು ತ್ಯಾಗ ಮಾಡೋ ಹುಡುಗಿರಿದಾರ? ಯಾವತ್ತಿಗೂ ಇರ್ತಾರೆ. ಸದ್ಯಕ್ಕೆ ನಿಮ್ಗೆ ಮದುವೆ ಆಗಿಲ್ವಲ್ಲ, ಮದುವೆ ಆದ್ಮೇಲೆ ನೀವು ನನ್ನ ಹಾಗೆ ಆಗ್ತೀರಾ ನೋಡ್ತೀರಿ ಬೇಕಿದ್ರೆ. ದೇವ್ರಾಣೆಗೂ ಆಗಲ್ಲಮ್ಮ. ಒಂದ್ ವೇಳೆ ನನ್ನ ಗಂಡ ಸುಮ್ಸುಮ್ನೆ ಕೋಪ ಮಾಡ್ಕೊಂಡ್ರೆ ಅವನ್ನ ಬಿಟ್ಟು ಬರ್ತಾ ಇರ್ತೀನಿ, ಬಿಟ್ಟು ಬದುಕ್ತೀನಿ. ಹಾಗೆಲ್ಲ ಮಾತಾಡಬೇಡಿ. ಈಗ ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಾವು ಅವ್ರನ್ನ ಬಿಟ್ಟು ಹೋಗ್ತೀವಾ? ಇಲ್ಲ ತಾನೆ, ಅದೇ ಥರ ಗಂಡ. ಹಾಗಂತ ಗಂಡನ ಗುಲಾಮಳಾಗಿರ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ನೋಡಿ, ಪ್ರೀತಿಲಿ ಗುಲಾಮ್ತನ ಇರೋದಿಲ್ಲ. ಏನೇ ಆದರೂ ಅದು ಒಳ್ಳೇದಕ್ಕೆ, ಏನೇ ಮಾಡಿದ್ರೂ ಅದು ಒಳ್ಳೇದಕ್ಕೆ. ಇಷ್ಟಕ್ಕೂ ನನ್ನ ಗಂಡನ ಕೋಪ, ಅಜ್ಜಮ್ಮನ ಕೋಪ, ಅತ್ತೆ ಮಾವನ ಕೋಪ ಇದೆಲ್ಲ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೊರಟೋಗ್ಬಿಡುತ್ತೆ. ಅದು ಹೋಗೋಕ್ ಮುಂಚೆ ನಾವು ಹೊರಟೋಗ್ಬಿಡ್ಬಾರ್ದು. ಇದೇ ಸಹನೆ ನಿನ್ ಗಂಡಂಗೂ ಇರ್ಬೋದಾಗಿತ್ತಲ್ವಾ? ನನಗಿದೆಯಲ್ಲ, ಅದಕ್ಕೆ ಹೆಂಡ್ತಿನ ಅರ್ಧಾಂಗಿ ಅನ್ನೋದು. ಅಲ್ಲಿ ಸಿಟ್ಟು ಬಂದ್ರೆ ಇಲ್ಲಿ ಸಮಾಧಾನ, ಇಲ್ಲಿ ದುಃಖ ಆದ್ರೆ ಅಲ್ಲಿ ಸಾಂತ್ವನ.
ಎಲ್ಲರೂ ಹೆದರ್ಕೊಂಡಿರ್ತಾರೆ, ನನ್ನ ಗಂಡನು ಒದ್ದಾಡ್ತಿರ್ತಾರೆ ಅಂತ ನನಗೆ ಗೊತ್ತು. ಈಗ ನಾನು ಏನ್ ಮಾಡ್ಲಿ? ಸದ್ಯ ಕಣ್ಣು ನಿಲ್ಸು, ತಗೋ ಈ ಹಾಲು ಕುಡಿ. ಮಾತಾಡ್ತಾ ಮಾತಾಡ್ತಾ ಹಾಲೇ ತಣ್ಣಗಾಗೋಯ್ತು, ತಗೋ ಕುಡಿ. ನೋಡು, ಇನ್ನ ಎರಡು ದಿನ ನೀನ್ ನಮ್ಮನೇಲೆ ಇರ್ತೀಯ, ಗೊತ್ತಾಯ್ತಾ? ಕುಡಿ. ಮಲ್ಕೋ, ಯಾವ ಯೋಚನೆ ಮಾಡಬಾರ್ದು, ಸರಿನಾ? ಬಾ ನನ್ನ ಡಾಲರ್ ದೊರೆಯೇ, ಇವತ್ತಲ್ಲ ನಾಳೆ ನಾನು ನಿನ್ನ ಹೆಂಡತಿ ಆಗ್ತೀನಿ. ಆದರೆ ನನ್ನ ಕೈಲಿ ಇವಳ ಥರ ಇರೋಕ್ಕಂತೂ ಆಗಲ್ಲಪ್ಪ. ಅದನ್ನು ನನ್ನಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡ. ಹೇಗಿದೆ ನೋವು? ಬೆಳಗ್ಗೆ ಎದ್ದು ಇದೇ ರೂಮಲ್ಲಿ ಒಂದೆರಡು ಸುತ್ತು ಹಾಕಿದೆ. ಅಯ್ಯೋ, ಈ ಥರ ತಪ್ಪೆಲ್ಲ ಮಾಡಬಾರ್ದು ರೀ. ರೆಸ್ಟು ಅಂದರೆ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು. ಮಹೇಶ ಹೇಳಿದ ಪೇಟೆ ಬಟ್ಟೆ ಅಂದರೆ ಇದೇನಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನು ಚೆನ್ನಾಗಿ ಕಾಣಿಸ್ತಾ ಅಲ್ವಾ? ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆದರೆ ಸೀರೆ ಉಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರಿ. ಒಂದು ನಿಮಿಷ, ನಮ್ಮಿಬ್ಬರ ಮಧ್ಯ ಈ ಹೋಗಿ ಬನ್ನಿ ಅನ್ನೋದನ್ನೆಲ್ಲ ಬಿಟ್ಟು ಹೋಗು ಬಾ ಅಂತ ಶುರು ಮಾಡ್ಕೊಳ್ಳೋಣವಾ? ತುಂಬ ಇರಿಟೇಷನ್ನು ಅದಕ್ಕೆ. ಹ್ಞೂ ಆಯಿತು. ಹ್ಞೂ ಈಗ ಹೇಳು, ನೀನೇನು ಹೇಳ್ತಿದ್ದೆ? ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಕಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಆದರೆ ಸೀರೆ ಉಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯಾ ಗೊತ್ತಾ? ಅಯ್ಯೋ, ಇದನ್ನು ನಮ್ಮಮ್ಮ ಒಂದು ಸಾವಿರ ಸತಿ ಹೇಳಿದ್ದಾರೆ. ಅದೆಲ್ಲ ನಂಗೊಂಥರ ಇರಿಟೇಷನು. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನಂಗೆ ಸೀರೆ ಉಟ್ಕೊಳಕ್ಕೆ ಬರಲ್ಲ. ನನಗೆ ಬರುತ್ತಲ್ಲ. ನೀನು ಉಟ್ಕೋ, ನಾನು ಇದರಲ್ಲೇ ಆರಾಮಾಗಿದ್ದೀನಿ. ಹಾಗಲ್ಲ, ಒಂದ್ಸತಿ ಅಮ್ಮಂಗೋಸ್ಕರ ಉಟ್ಕೋ, ಅವ್ರಿಗೂ ಖುಷಿ ಆಗುತ್ತೆ. ಗೌರಿ, ನಾನು ನನ್ನ ಇಷ್ಟಕ್ಕೋಸ್ಕರ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ಬೇರೆಯವ್ರಿಗೋಸ್ಕರ, ಬೇರೆಯವ್ರ ಇಷ್ಟಕ್ಕೋಸ್ಕರ ಏನು ಮಾಡಲ್ಲ. ಸಾರಿ. ಬೇರೆಯವ್ರಿಗೆ ಚೂರು ಆನಂದ ಕೊಟ್ಟರೆ ನಾವು ಸಂತೋಷವಾಗಿರ್ತೀವಿ ಅನ್ನೋ ಸತ್ಯ ನಿನಗೆ ಗೊತ್ತಾ? ಅಂದರೆ ನಿನ್ನ ಸಂತೋಷನ ಸೌಟಲ್ಲಿ ಕೊಟ್ಟರೆ ದೇವ್ರು ನಿನಗೆ ಅದೇ ಸಂತೋಷನ ಹಂಡೇಲಿ ಕೊಡ್ತಾನಂತೆ. ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ. ನನ್ನ ಬಗ್ಗೆ ಇದೆಯಾ? ಕಷ್ಟದಲ್ಲಿ ಕೈ ಹಿಡಿಯೋನ ಹೆಸರು ದೇವ್ರು. ನೀ ನನ್ನ ದೇವ್ರು, ಯಾಕಂದ್ರೆ ನೀ ನನ್ನ ಕಾಪಾಡ್ದೆ. ಬೇರೋರ್ಗೋಸ್ಕರ ಬದುಕಲ್ಲ ಅನ್ನೋ ನೀನು ಈ ಮೂರು ದಿವಸ ನನಗೋಸ್ಕರ ಬದುಕ್ತಿದ್ಯಲ್ಲ. ಇದು ನನ್ನ ಇಷ್ಟ. ನಿನ್ನ ಇಷ್ಟಕ್ಕೆ ನಾನು ಇಲ್ಲಿರಬೇಕು. ಇರಲ್ಲ ಅಂದರೆ ನಿನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಿನ್ನ ಇಷ್ಟಕ್ಕೆ ನಾನು ಬದುಕ್ತಾ ಇದ್ದೀನಿ. ಅಂದಮೇಲೆ ನನ್ನ ಇಷ್ಟಕ್ಕೆ ನೀನು ಬದುಕಬೇಕು ತಾನೆ? ಹಾಂ. ಅದನ್ನೇ ಸಹಬಾಳ್ವೆ ಅನ್ನೋದು, ಸಹಜೀವನ ಅನ್ನೋದು. ಸೂಪರ್ ಕಣೆ, ಎಲ್ಲನೂ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತೀಯಾ. ನಂಗೋಸ್ಕರ ಒಂದೇ ಒಂದ್ಸಲ ಸೀರೆ ಉಟ್ಕೋತೀಯಾ? ಒಂದ್ಸಲ ಉಟ್ಕೋ, ನಿನ್ನ ನೀನೇ ನೋಡ್ಕೊಂಡು ಕಳೆದು ಹೋಗ್ತೀಯಾ? ಓಕೆ, ನಿನಗೋಸ್ಕರ ಉಟ್ಕೋತೀನಿ, ಆದರೆ ನೀನೇ ಉಡಿಸ್ಬೇಕು, ಓಕೆನಾ? ಹ್ಞೂ.
ಲೋಕಿಶೋರ ಏನೋ ಇದು? ನನಗೇನೋ ಗೊತ್ತೋ, ಅವಳೇನೋ ಹೇಳ್ತಾಳೆ, ನೀನೇನೋ ಕೇಳ್ತೀಯ, ಇಬ್ರು ನಡುವೆ ಏನ್ ನಡೀತಾ ಇದೆಯೋ ನನಗಂತೂ ದೇವರಾಣೆ ಗೊತ್ತಿಲ್ಲಪ್ಪ. ಇದ್ರ ಮಧ್ಯೆ ನನ್ನ ಹತ್ರ ಕ್ಲಾರಿಫಿಕೇಶನ್ ಕೇಳಿದ್ರೆ ನಾನು ಎಲ್ಲಿಂದ ಉತ್ತರ ತಂದ್ಕೊಡ್ಲು? ಅಲ್ವೋ, ಇವತ್ತೇನೋ ಸರ್ಪ್ರೈಸ್ ಇದೆ ಅಂತ ಹಿಮಾ ಹೇಳಿದಲ್ಲ, ಏನಿರ್ಬೋದು? ಕೊಡೋಳು ಅವಳು, ತಗೊಳೋನ್ ನೀನು, ಸೆಂಟ್ರಲ್ ನನಗೆ ಹಾಕೋ ಹಿಂಸೆ. ಅಷ್ಟಕ್ಕೂ ಅವಳೇನಾದ್ರೂ ನನ್ನ ಗರ್ಲ್ ಫ್ರೆಂಡ್ ಆಗಿದ್ದಿದ್ರೆ ನಾನು ಗೆಸ್ ಮಾಡ್ತಿದ್ದೆ, ಆದ್ರೆ ಅವಳು ತಮ್ಮ ಗರ್ಲ್ ಫ್ರೆಂಡ್. ಹಲೋ, ಹಾಗೆಲ್ಲ ಏನೂ ಇಲ್ಲಪ್ಪ, ಹೋಗ್ಲಿ ಫ್ರೆಂಡು ಅಂತ ಏನೋ ಕೇಳಿದ್ನಪ್ಪ, ಅದಕ್ಕೆ ಯಾಕೋ ಹಿಂಗೆ ಮಾತಾಡ್ತಿದ್ಯಾ? ಸರಿ ಇರೋ, ಗೆಸ್ ಮಾಡ್ತೀನಿ. ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಅವಳು ನಿನಗೆ ಇದುವರೆಗೂ ಯಾವತ್ತೂ ಐ ಲವ್ ಯು ಅಂತ ಹೇಳಿಲ್ಲ ತಾನೆ? ಮೋಸ್ಟ್ಲಿ ಇವತ್ತು ನಿನಗೆ ಐ ಲವ್ ಯು ಅಂತ ಹೇಳ್ಬೋದು ಕಣ. ಅದಾಗಿರೋ ಚಾನ್ಸೇ ಇಲ್ವೋ? ಅದು ಯಾವುದು ಅಲ್ಲ ಅಂದರೆ, ಮೊದಲೇ ಸಮಾಜ ಉದ್ಧಾರ ಮಾಡೋ ಥರ ಕಾಣ್ತಾಳೆ. ಅವತ್ತು ನೋಡಿದರೆ ಬಾಲ್ಯ ವಿವಾಹ ತಡೆದ್ಲು, ಕಾಲೇಜಲ್ಲಿ ಕುಸುಮನ್ ಎಂಗೇಜ್ಮೆಂಟನ್ನು ಮುರಿದ್ಲು, ಬೀದಿಲಿ ಬಿದ್ದವಳನ್ನೂ ಕಾಪಾಡಿದ್ಲು. ಇವಾಗ ಯಾವುದಾದ್ರೂ ಒಂದು ಅನಾಥ ಮಗುನ್ ತಂದು ನಿನ್ನ ಕೈಗೆ ಕೊಟ್ಟು ಅದಕ್ಕೆ ಅಪ್ಪ ಆಗು ಅಂತ ಹೇಳ್ಬೋದೇನ ಕಣ? ಸೊ ಬಾಯಿ ಮುಚ್ಕೊಂಡಿರ್ತೀಯ ನೋಡು. ಇದೇ ಬೇಜಾರಾಗೋದು, ಗೆಸ್ ಮಾಡು ಅಂತೀಯ, ಗೆಸ್ ಮಾಡಿದರೆ ಬೈತೀಯ. ನಿಮ್ಮಿಬ್ರು ಮಧ್ಯೆ ಇರೋದನ್ನು ಬಾಯಿ ಬಿಟ್ಟು ಹೇಳ್ಕೊಂಡು ಸಾಯಿರಪ್ಪ, ಸುಮ್ಮನೆ ನನ್ನನ್ನು ಮಧ್ಯೆ ಸಿಕ್ಕಾಕೆ ಸಾಯಿಸ್ಬೇಡಿ. ನಮ್ಮಪ್ಪನಿಗೆ ನಾನು ಒಬ್ಬನೇ ಕೊನೆ ಮಗ ಗೊತ್ತಾ? ಹಿಮ ಬರಲಿ, ಅದೇನು ಅಂತ ಕೇಳ್ತೀನಿ.